ಪುನೀತ್ಗೆ ಸಾವಿನ ಮುನ್ಸೂಚನೆ ನೀಡಿತ್ತೆ ಮಂತ್ರಾಲಯದ ವೀಣೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 2020 ಮಾರ್ಚ್ನಲ್ಲಿ ಮಂತ್ರಾಲಯದ ರಾಯರ ಮಠಕ್ಕೆ ಬಂದಿದ್ದ ವೇಳೆ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಪುನೀತ್. ಮಾತನಾಡುತ್ತಾ ಮುಂದಿನ ವರ್ಷದ ಆರಾಧನೆಗೆ ಬರುತ್ತೇನೆ ಎಂದು ಹೇಳುತ್ತಿದ್ದಂತೆ ಪಕ್ಕದ ಸಿಂಹಾಸನ ಮೇಲಿದ್ದ ಬೆಳ್ಳಿ ವೀಣೆಯೊಂದಿಗೆ ರಾಯರ ಉತ್ಸವಮೂರ್ತಿಯು ಜಾರಿಕೊಳ್ಳುತ್ತೆ. ಒಂದು ಕ್ಷಣ ಪುನೀತ್ ರಾಜ್ಕುಮಾರ್ ಅವರು ತಬ್ಬಿಬ್ಬಾಗ್ತಾರೆ, ಸ್ವಲ್ಪ ವಿಚಲಿತರಾದಂತೆ ಕಂಡು ಬರ್ತಾರೆ. ಅವರು ಸ್ವಲ್ಪ ಹೊತ್ತು ಮಾತನ್ನು ನಿಲ್ಲಿಸ್ತಾರೆ, ಆಮೇಲೆ ಮುಂದುವರಿಸ್ತಾರೆ. ಮಂತ್ರಾಲಯ ಮಠದ ಈ ವೀಣೆ ಸಾವಿನ ಮುನ್ಸೂಚನೆ ನೀಡುತ್ತೆ. ಈ ಒಂದು ಪ್ರಶ್ನೆ ಇದೀಗ ಸದ್ಯ ಈ ಒಂದು ವಿಡಿಯೋ ನೋಡಿದ ಬಳಿಕ ಅನಿಸ್ತಾ ಇದೆ. ಒಂದೂವರೆ ವರ್ಷ ಹಿಂದೆ ಮಠದ ವೆಬ್ಸೈಟ್ ಮಂತ್ರಾಲಯ ವಾಹಿನಿಯಿಂದ ಸೆರೆ ಹಿಡಿದಿದ್ದ ಈ ವಿಡಿಯೋ ತುಣುಕು ಇದೀಗ ಸಖತ್ ವೈರಲ್ ಆಗಿದೆ. ಆದರೆ ಕಳಕೊಂಡ ಪುನೀತ್ ರಾಜ್ಕುಮಾರ್ ಮತ್ತೆ ಬರ್ತಾರಾ ಅನ್ನುವಂಥ ಪ್ರಶ್ನೆಯು ಎಲ್ಲ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳ ಕಥೆಗಳನ್ನ ಹೇಳಿ ಹೇಳಿ ಗುರುವಾರ ಬಂದಾಗೆಲ್ಲ ಇವತ್ತು ಗುರುವಾರ ಅಂತ ಹೇಳಿ ಪ್ರತಿ ಸರಿ ದೇವರ ಮನೆಗೆ ಹೋದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚರಣ ಫಲಿತಾಂ ಕಟ್ಪುರಕ್ಷಾಯ ನಮಃ ಕಾಮಧೇನುವೇನು ಒಂದು ಶಬ್ದವನ್ನ ಹೇಳಿ ಹೇಳಿ ಪರಿಚಯ ತುಂಬಾ ಹೆಚ್ಚಾಯ್ತು. ಅದಾದ ನಂತರ ಸಣ್ಣ ವಯಸ್ಸಲ್ಲಿ ಬಂದಾಗೆಲ್ಲ ತುಂಗಾ ನದಿಯಲ್ಲಿ ಸ್ನಾನ ಮಾಡಿದ ನೆನಪು, ದೇವರ ದರ್ಶನ ಮಾಡಿದ ತುಂಬಾ ನೆನಪು. ಭಾಗ್ಯವಂತ ಅಂತ ಒಂದು ಸಿನಿಮಾದಲ್ಲಿ ಒಂದು ಬಸ್ಸಲ್ಲಿ ಬಂದಿದ್ದು ಇಲ್ಲೆಲ್ಲ ಓಡಾಡಿದ ನೆನಪು ನಮ್ಮ ತಂದೆಯವ್ರ ಜೊತೆ. ನಾ ಸ್ವಾಮಿಗಳಿಗೆ ಅವಾಗಲೇ ಹೇಳಿದೆ, ಖಂಡಿತವಾಗಿಯೂ ಈ ಸಲ ಆರಾಧನೆಗೆ ಬರ್ತೀನಿ. ಆರಾಧನೆಗೆ ರಥೋತ್ಸವಕ್ಕೆ ಬರ್ತೀನಿ. ನಾ ಸ್ವಾಮಿಗಳಿಗೆ ಅವಾಗಲೇ ಹೇಳಿದೆ, ಖಂಡಿತವಾಗಿಯೂ ಈ ಸಲ ಆರಾಧನೆಗೆ ಬರ್ತೀನಿ. ಆರಾಧನೆಗೆ